ಸಾವಿರ ಚಪ್ಪಾಳೆ. ವೀಕ್ಷಕರ ವಿರಾಮದ ನಂತರ ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ನನ್ನ ಜೊತೆ ಇದ್ದಾರೆ ಶ್ರೀ ರಾಜಶೇಖರಯ್ಯ ಅವರು. ಇವರು ಆರ್ಮಿನಲ್ಲಿ ಸರ್ವಿಸ್ ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ನಾನು ತಿಳ್ಕೊತಾ ಇದ್ದೀನಿ. ನಮ್ಮ ಸೈನಿಕರು ಪಡ್ತಕ್ಕಂಥ ಕಷ್ಟಗಳು, ಕಾರ್ಪಣ್ಯಗಳು, ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಅವರ ಒಂದು ಧೈರ್ಯದ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಮುಂದಿನ ಪ್ರಶ್ನೆ ಸರ್ ನಿಮಗಾಗಿ, ನೀವು ಸೇವೆನ ಸಲ್ಲಿಸ್ತಕ್ಕಂಥ ಟೈಮ್ನಲ್ಲಿ ನಡೆದಂತಹ ಇನ್ನಷ್ಟು ರೋಚಕ ಘಟನೆಗಳ ಬಗ್ಗೆ ನಿಮ್ಮ ನೆನಪಿಗೆ ಬರ್ತಕ್ಕಂಥ ಮೊದಲನೇ ಘಟನೆ ಯಾವುದು? ಮೊದಲು ಅಂದರೆ 1984 ಫೆಬ್ರವರಿ 27 ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ರಿಕ್ರೂಟ್ಮೆಂಟ್ ಆದೆ. ರಿಕ್ರೂಟ್ಮೆಂಟ್ ಆಗಿ ನಮಗೆ ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಅಂತ 6 ಲಕ್ನೋದಲ್ಲಿ ನಾನು, ನಮ್ಮ ಟ್ರೈನಿಂಗ್ ಸೆಂಟರ್ ಇರೋದು ಲಕ್ನೋಗೆ ಕಳಿಸಿದರು. ಅಲ್ಲ 6 ಆಗುವಾಗ 1-2 ಭಾಳ ಕಷ್ಟ ಆಯಿತು. ಚಳಿ ನಾರ್ತ್ ಇಂಡಿಯಾದಲ್ಲಿ ಅದು ಅಡ್ಜಸ್ಟ್ ಆಗಬೇಕಾದ್ರೆ ನಾವಿಲ್ಲೆಲ್ಲ ಸಿವಿಲಲ್ಲಿ ಹೆಂಗೆ ಅಂದರೆ ನಮ್ಮದು ಟೈಮ್ ಟು ಟೈಮ್ ಎದ್ದೇಳ್ತಿರ್ಲಿಲ್ಲ. ಅಲ್ಲೆಲ್ಲ ಕರೆಕ್ಟಾಗಿ ಟೈಮ್ಗೆ ಎದ್ದೇಳಬೇಕು, ಟೈಮ್ ವಾಚ್ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಹೋಗಬೇಕು, ಹೋಗ್ತಿದ್ರೆಲ್ಲ ಪನಿಷ್ಮೆಂಟ್ಸ್ ಆಗ್ತವೆ, ಆ ಥರ ಎಲ್ಲ ಇರುತ್ತೆ. ಬಟ್ ಅದಾದಮೇಲೆ 22 ಸರ್ವಿಸಲ್ಲಿ ದೇಶದ ವಿವಿಧ ಜಾಗಗಳಲ್ಲಿ ಎಂದೂ ನೋಡಿದ ಪ್ಲೇಸ್ಗಳನ್ನೆಲ್ಲ ನೋಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಜಮ್ಮು ಕಾಶ್ಮೀರ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಟ್ರೈನಿಂಗ್ ಆಯಿತು ಅಲ್ಲಿ. ಆಮೇಲೆ ಎಲ್ಲ ಇದು ಚೆನ್ನೈಗೆ ಬಂದ್ವಿ. ಚೆನ್ನೈಲಿ ಆಗ LTT ಅವರಿಗೆ ಮತ್ತು ಇವರಿಗೆ ಸಿಮ್ಮಳಿಯನ್ಸ್ಗೆ ವಾರ ಆಗ್ತಿತ್ತು. ಆ ವಾರದಲ್ಲಿ ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ಸೈನ್ಯ ಕಳಿಸಿದರು. ಆವಾಗ ಕಷ್ಟಗಳು ತುಂಬ ನಷ್ಟ, ನಮ್ಮ ಸೈನಿಕರ ಕಷ್ಟ ನಷ್ಟ ತುಂಬ ಆಯಿತು. ಸುಮಾರು 600 ಸೈನಿಕರು ಕೊಲೆಯಾದರು ನಮ್ಮ ಶ್ರೀಲಂಕಾದಲ್ಲಿ. ಆ ಟೈಮಲ್ಲಿ ಕೆಲವರಿಗೆ, ನಾನು ಚೆನ್ನೈಯಲ್ಲಿದ್ದಾಗ ನಮ್ಮ ಹಾಸ್ಪಿಟ್ಲಿಗೆ ಪೇಷೆಂಟ್ಗಳು ಬರ್ತಿದ್ದು, ಒಬ್ಬರಿಗೆ ಕಾಲ ಇರ್ತಿರ್ಲಿಲ್ಲ, ಕೈಯೇ ಇರ್ತಿರ್ಲಿಲ್ಲ, ಕಣ್ಣೇ ಇರ್ತಿರ್ಲಿಲ್ಲ. ಆ ಥರ ಅವೆಲ್ಲ ಅವ್ರು ನೋಡಿದಾಗ, ಅವರು ಸೇವೆ ಮಾಡ್ತಿದ್ವಿ ನಾವು, ಬಟ್ ಎಲ್ಲ ಉಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. 24 ಆ ಟೈಮಲ್ಲಿ ಹಾಸ್ಪಿಟ್ಲು ಕೆಲಸ ಮಾಡ್ತಿತ್ತು ತುಂಬ ಇದಾಗಿ. ಅಲ್ಲಿಂದ ಅರುಣಾಚಲ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಯಿತು. ಅರುಣಾಚಲ ಪ್ರದೇಶದಲ್ಲಿ ಬೆಟ್ಟ ಗುಡ್ಡ ಐಸು ನಾವೆಂದು ನೋಡಿರಲಿಲ್ಲ ಆ ಟೈಪು. ಅಲ್ಲಿ ನಮಗೆ ಒಂದು ಅಲ್ಲಿ ಹೇಗೆಂದರೆ ಒಂದೊಂದು ಕಂಪ್ನಿಗಳು ಒಂದೊಂದು ಬೆಟ್ಟದ ಮೇಲೆ ಇಟ್ಟಿರ್ತಾರೆ, ಒಂದು ಗುಡ್ಡದ ಮೇಲೆ, ಅಂದರೆ 5,000 10,000 14,000 ಮೇಲ್ಗಡೆ ಇರ್ತಾರೆ. ಅವರಿಗೆಲ್ಲ ಫುಡ್ಡೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಅಲ್ಲಿ ಹೆಲಿಕಾಪ್ಟರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಫುಡ್ಡೆಲ್ಲ. ಎಸ್ ಸರ್, ನೀವು ಚೆನ್ನೈನಲ್ಲಿ ಸೇವೆನ ಸಲ್ಲಿಸಿದ್ರಿ, ಹಾಗೆ ನಮ್ಮ ಸಿಂಹಳಿಯನ್ಸ್ಗೂ ಹಾಗೆ LTTನವರಿಗೆ ಸಾಕಷ್ಟು ತೊಂದರೆಗಳಾಗಿದ್ದಾಗ ಅವರ ಕ್ಯಾಶುಯಲ್ಟಿನಲ್ಲಿ ನೀವು ವರ್ಕ್ ಮಾಡಿದ್ರಿ, ಅವರನ್ನ ಆರೈಕೆನ ಮಾಡಿದ್ರಿ, ಹಾಗೆ ಅವರಿಗೊಂದು ಉತ್ತಮ ಜೀವನವನ್ನು ಕಲ್ಪಿಸ್ಕೊಟ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಾಗಿದ ನಂತರ ಮುಂದೆ ಎಲ್ಲಿ ನಿಮಗೆ ಪೋಸ್ಟಿಂಗ್ ಆಯಿತು, ಮುಂದೆ ಹೇಗೆ ಜೀವನ ಸಾಕೊಂಬಂತು? ಅಲ್ಲಿಂದ ಅರುಣಾಚಲ ಪ್ರದೇಶಕ್ಕೆ ಪೋಸ್ಟಿಂಗ್ ಆಯಿತು. 3-2-1 ಫೀಲ್ಡ್ ಆಂಬ್ಯುಲೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮದು ಫೀಲ್ಡ್ ಹಾಸ್ಪಿಟಲ್ಸ್ಗೆ. ಅಲ್ಲಿ 14,000 ಮೇಲುಗಡೆ ಇತ್ತು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಸ್ಸಾಮಿಂದ ತೇಜ್ಪುರಿಂದ ಅರುಣಾಚಲ ಪ್ರದೇಶಕ್ಕೆ 400 ತವಾಂಗಿಗೆ. ಅಲ್ಲಿ ಹೋಗಬೇಕಾದ್ರೆ ಬೆಟ್ಟ ಗುಡ್ಡಗಳು, ಅಲ್ಲಿ 14,000 ನಿಮಗೆ ಅನಿಸ್ಬೋದು 1962 ಚೈನಾ ಮತ್ತು ಇಂಡಿಯಾ ವಾರ ಆದಾಗ ಸೀಲಾ ಟಾಪ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರುತ್ತೆ ಒಂದು 14,000 ಬೈಸಾಕಿ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಜಸ್ವಂತ್ ಸಿಂಗ್ ಅನ್ನೋರು 3 ಚೈನಾ ಸೈನ್ಯನ ಹಿಡಿದು ಒಬ್ಬ ಸೈನಿಕ ಹಿಡಿದಿಟ್ಟಿದ್ದ ಅದು ಅಲ್ಲಿ ಜಸ್ವಂತ್ಗಡ ಅಂತ ಹೇಳ್ತಾರೆ ಇವತ್ತು ಇದೆ ಅಲ್ಲಿ. ಅಲ್ಲಿ ಅವನಿಗೆ ಬಾಬಾ ಜಸ್ವಂತ್ ಸಿಂಗ್ ಅಂತ ಹೇಳ್ಬಿಟ್ಟು ಅವರಿಗೆ ಪ್ರತಿಯೊಬ್ಬರು ಆರ್ಮಿಯವ್ರಿಗೂ ಡಿಫೆನ್ಸ್ ಅವರು ಆ ಕಡೆಗೆ ಹೋಗಬೇಕಾದ್ರೆ ಎಲ್ಲ ವೆಹಿಕಲ್ಗೂ ನಿಲ್ಲಿಸಿ ಅವರಿಗೆ ನಮಸ್ಕಾರ ಮಾಡೋಗ್ತಾರೆ. ಅಲ್ಲಿ ಅಲ್ಲಿ 14,000 ಮೇಲುಗಡೆ ಅಲ್ಲಿ ಐಸ್ ಹೆಂಗೆ ಬರುತ್ತೆ ಅಂದರೆ ಅಲ್ಲಿ ಹೋದಾಗ ನನಗೆ ಅನಿಸಿದ್ದು ಚಳಿ, ಸಿಕ್ಕಾಬಟ್ಟೆ ಚಳಿ, ಗಾಳಿ ಬೀಸುತ್ತೆ, ಐಸೆಲ್ಲ ಇರುತ್ತೆ, ಯಾವಾಗಲೂ ಇರುತ್ತೆ ಐಸು. ಆ ಇದರಲ್ಲಿ ರೋಡ್ ಮಾಡೋದಕ್ಕೆ ಐಸ್ ತೆಗಿಯೋದಕ್ಕೆ ಬೇರೆ ಡೋಸಸ್ ಎಲ್ಲ ಇರುತ್ತೆ. ಅಲ್ಲಿ ಹೋಗಾಗ ಆ ಸೈನಿಕರು ಅಲ್ಲಿ ಆ ಟೈಮಲ್ಲೆಲ್ಲ ವೆಹಿಕಲ್ಗಳು ಕೆಲವು ಜಾಗಗಳಲ್ಲಿ ವೆಹಿಕಲ್ ಹೋಗಲ್ಲ, ಫುಡ್ಡು ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ, ಹೆಲಿಕಾಪ್ಟ್ರಲ್ಲಿ ಡ್ರಾಪಿಂಗ್ ಮಾಡ್ತಾರೆ ಫುಡ್ಸ್ ಎಲ್ಲ. ಒಂದೊಂದು ಕಂಪ್ನಿಗಳು ಇರ್ತವೆ ಒಂದೊಂದು ಗುಡ್ಡದಲ್ಲಿ,
ಆಮೇಲೆ ಈ ಎಕ್ಸಾಂಪಲು ಈ ಬಫರ್ಸ್ ಗನ್ನು ಅಲ್ಲೆಲ್ಲ ಬಫರ್ಸ್ ಇಡಲ್ಲ, ಅಲ್ಲಿ ಬೇರೆ ಬೇರೆ ಗನ್ಗಳಿರ್ತವೆ ಮೋಟರ್ಸ್ ಅವೆಲ್ಲ ಇಡ್ತಾರೆ. ಅಂಥವ್ರಿಗೆಲ್ಲ ಸೈನಿಕರಿಗೆ ಫುಡ್ಡೆಲ್ಲ ಹೆಲಿಕಾಪ್ಟರಲ್ಲೇ ಡ್ರಾಫಿಂಗ್ ಮಾಡ್ತಾರೆ. ಆ ಥರ ಎಲ್ಲ ಅಲ್ಲಿ ಅರುಣಾಚಲ ಪ್ರದೇಶ ಅದೇ ಥರ, ಜಮ್ಮು ಕಾಶ್ಮೀರದಲ್ಲೂ ಅದೇ ಥರ ಆಗುತ್ತೆ. ಅಲ್ಲೂ ಹಾಗೆ ಜಮ್ಮು ಕಾಶ್ಮೀರದಲ್ಲೂ ಆಮೇಲೆ ಸಿಯಾಚಿನ್ ಗ್ಲೇಸಿಯರು ನಿಮ್ಮ ತಿಳ್ಕೊಂಡು 27,000 ಅಡಿ ಮೇಲುಗಡೆ ಇದೆ ಗುಡ್ಡ. ಯಾವತ್ತೂ ನೀವು ಕಣ್ಣು ಕಾಣೋವರೆಗೂ ಬರೀ ಐಸೆ ಕಾಣಿಸುತ್ತೆ. ಪ್ರತಿ ಇದು ಎಲ್ಲಿ ಯಾವ ಕಡೆ ಎಲ್ಲಿ ನೋಡಿದ್ರು ಬೆಳ್ಳ ಬೆಳ್ಳಗೆ ಕಾಣಿಸುತ್ತೆ ಅಲ್ಲಿ. ಆ ಥರ ಅಲ್ಲಿ -40 ಡಿಗ್ರಿ -50 ಡಿಗ್ರಿ ಟೆಂಪ್ರೇಚರಲ್ಲಿ ಸೈನಿಕರು ಅಲ್ಲೂ ಗಡಿ ಕಾಯ್ತಿರ್ತಾರೆ. ನಮ್ಮ ಅಲ್ಲಿ ಇರ್ತಾರೆ. ಅಲ್ಲಿ 3 ತಿಂಗಳಿಗೆ ಒಂದು ಸಾರಿ ಒಬ್ಬನಿಗೆ ಪೋಸ್ಟ್ ಮಾಡಿದರೆ 3 ತಿಂಗಳು, 3 ತಿಂಗಳಾದಮೇಲೆ ಅವ್ರನ್ನ ಡೌನ್ ಮಾಡ್ತಾರೆ ಬೇಸ್ ಕ್ಯಾಂಪಿಗೆ. ಬೇಸ್ ಕ್ಯಾಂಪಿಂದ ಬರ್ತಾರೆ. ಆ ಟೈಮಲ್ಲಿ ಅಷ್ಟು ಕಠಿಣವಾಗಿರುತ್ತೆ ಅಂದರೆ ನಮ್ಮ ಸೈನಿಕರು ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಧೈರ್ಯವಾಗಿರ್ತಾರೆ. ನಮ್ಮದು ಅಲ್ಲೊಂದೇ ಬರೋದು ಮನಸ್ಸಿಗೆ, ನಮ್ಮ ದೇಶ ಒಂದು ಹಿಂಚಿನ ಜಾಗ ಬೇರೆಯವ್ರಿಗೆ ಕೊಡಲ್ಲ, ನಾವು ಕಾಯ್ತೀವಿ, ಯಾರನ್ನು ಒಳಗಡೆ ಬಿಡ ಬರಲ್ಲ. ವಂಡರ್ಫುಲ್. ಎಸ್ ಸರ್, ನೀವು ಹೇಳ್ತಿದ್ದಾಗ ನಮಗೆ ರೋಮಾಂಚನ ಅನ್ಸೋ ಒಂದೇ ಒಂದು ಪದ ಅಂತಂದ್ರೆ ಅಲ್ಲಿ ನನ್ನ ದೇಶ ನನ್ನ ದೇಶ ಅಂತ ನಾವು ಯಾವಾಗ ಕೂಗಿ ಕೂಗಿ ಹೇಳ್ತಾ ಇರ್ತೀವಿ, ಅದು ನಮ್ಮ ಈ ಭಾರತ ದೇಶಕ್ಕೆ ಒಂದಕ್ಕೆ ಸಾಧ್ಯ ಅಂತ ಅನ್ಕೋತೀನಿ. ಭಾರತ ದೇಶದ ನಮ್ಮ ಜನರಿಗೆ ಮಾತ್ರ ಸಾಧ್ಯ ಅಂತ ಅನ್ಕೋತಾ ಇದ್ದೀನಿ. ಈಗ ಪುಟ್ಟ ವಿರಾಮನ ಒಂದು ತಗೊಂಡು ಬರ್ತೀವಿ. ಹಾಗೆ ವೀಕ್ಷಕರೇ, ಸಾಧಕರಿಗೊಂದು ಸಲ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.